ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ವಚನ ವೈಭವ ಮಾಲಿಕೆಯ ಈ ಉಪನ್ಯಾಸಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾನು ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ತಮ್ಮ ಜೊತೆ ಕೆಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಈ ವಾರವೂ ಕೂಡ ಸರ್ವಜ್ಞನ ಮತ್ತಷ್ಟು ಅದ್ಭುತವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಚನಗಳನ್ನು ಕುರಿತು ಕೆಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಸರ್ವಜ್ಞ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಪ್ರಪಂಚದ ಎಲ್ಲ ವಿಚಾರಗಳನ್ನು ಕುರಿತು ತನ್ನ ವಚನಗಳಲ್ಲಿ ತಿಳಿಸ್ತಾ ಹೋಗ್ತಿದ್ದಾನೆ. ಹಾಗಾಗಿ ನಾವು ಕನ್ನಡಿಗರು ಸರ್ವಜ್ಞನ ಬಗ್ಗೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು, ಅಭಿಮಾನವನ್ನು, ಹೆಮ್ಮೆಯನ್ನು ಪಡಬೇಕಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮನ್ನು ಆಳ್ತಕ್ಕಂಥ ರಾಜ, ಈಗ ರಾಜತ್ವ ಹೋಗಿದೆ, ಪ್ರಜಾಪ್ರಭುತ್ವ ಬಂದಿದೆ. ಈ ಪ್ರಜಾಪ್ರಭುತ್ವ ಬಂದಾಗ ನಮ್ಮನ್ನು ಆಳ್ತಕ್ಕಂತಹ ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಅಥವಾ ಮಂತ್ರಿಗಳು, ಅವರ ಗುಣ ಅವಗುಣಗಳನ್ನು ಕುರಿತು ಸರ್ವಜ್ಞ 16ನೇ ಶತಮಾನದಲ್ಲಿಯೇ ಎಷ್ಟು ಸೊಗಸಾಗಿ ಹೇಳ್ತಾನೆ ಅನ್ನೋದನ್ನು ಈ ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಇಲ್ಲಿ ದಯೆ ಇಲ್ಲದೇ ಇರತಕ್ಕಂಥ ಕೈಂಡ್ನೆಸ್, ಕರುಣೆ, ಕೈಂಡ್ನೆಸ್ ಈಸ್ ಗಾಡ್ಸ್ ಗಿಫ್ಟ್ ಅಂತ ಕರೀತಾರೆ. ದಯೆ ಅಂತಕ್ಕಂಥದ್ದು ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವರ. ಅದನ್ನು ಕುರಿತು ಹೇಗೆ ಹೇಳ್ತಾನೆ ಸರ್ವಜ್ಞ ರಾಜರ ಬಗ್ಗೆ ಅಥವಾ ಜನಪ್ರತಿನಿಧಿಗಳ ಬಗ್ಗೆ, ಜನನಾಯಕರ ಬಗ್ಗೆ ಅನ್ನೋದನ್ನು ಈ ವಚನದಲ್ಲಿ ನೋಡ್ತಾ ಹೋಗೋಣ. ಅನ್ನವನು ಇಕ್ಕದಲೆ ನನ್ನೇನು ನುಡಿಯದಲೆ ಮನ್ನಣೆಯ ನೀ ಎದಿರು ತಿಪ್ಪ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ. ಅನ್ನವನು ಇಕ್ಕದಲೆ ನನ್ನೇನು ನುಡಿಯದಲೆ ಮನ್ನಣೆಯ ನೀ ಎನಿರು ದಿಪ್ಪ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ರಾಜನನ್ನು ಅಥವಾ ಜನನಾಯಕನನ್ನು ಕೊನೆಗೆ ಸರ್ವಜ್ಞ ಕುನ್ನಿಗೆ, ನಾಯಿಗೆ ಹೋಲಿಸ್ತಾ ಇದ್ದಾನೆ ಇಲ್ಲಿ. ಯಾಕೆ, ಯಾಕೆ ಈ ಸಂದರ್ಭ ಬಂದಿದೆ? ಅನ್ನವನು ಇಕ್ಕದಲೆ ತನ್ನ ಪ್ರಜೆಗಳಿಗೆ, ಸರ್ಕಾರ ಆಗಲಿ ರಾಜರಾಗಲಿ, ಪ್ರಜೆಗಳು ಹಸುಗೊಂಡಿರಬಾರದು. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಸುಮಾರು 130 ಕೋಟಿ ಜನ ಇದ್ದಾರೆ. ದುಃಖ ವಿಷಾದ ಆಗುತ್ತೆ. ಸ್ವತಂತ್ರ ಬಂದು 70 ವರ್ಷಗಳು ಕೂಡ ದಾಟಿ ನಾವು ಮುಂದೆ ಹೋಗಿದ್ದೇವೆ. ಇಂತಹ ಈ ಸಂದರ್ಭದಲ್ಲಿ ಇವತ್ತು ಕೂಡ ದೇಶದಲ್ಲಿ 30% ಜನಕ್ಕೆ 2 ಹೊತ್ತಿನ ಊಟ ಇಲ್ಲ ಅಂತ ಕೇಳಿದಾಗ ಮನಸ್ಸಿಗೆ ಬಹಳ ದುಃಖ ಅನಿಸುತ್ತೆ, ಖೇದ ಅನಿಸುತ್ತೆ. ಅದಕ್ಕೆ ಕುರಿತು ಹೇಳ್ತಾ ಇದ್ದಾನೆ ಇಲ್ಲಿ, ಅನ್ನವನು ಇಕ್ಕದಲೆ. ಅನ್ನವನ್ನು ಕೊಡದೇ ಇರತಕ್ಕಂಥ ರಾಜ ಯಾಕೆ ಬೇಕು? ನನ್ನೇನು ನುಡಿಯದಲೆ, ಸತ್ಯವನ್ನು ನುಡದೇ ಇರತಕ್ಕಂಥ ರಾಜ ಯಾಕೆ? ಮನ್ನಣೆಯ ನೀ ಎದಿರು ತಿಪ್ಪ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ. ಅಂಥ ರಾಜ ಕುನ್ನಿಗೆ ಸಮಾನ. ಪ್ರಜೆಗಳಿಗೂ ಏನಾಗುತ್ತೆ, ನಾಯಿಪಾಡು ಅಂತಾರಲ್ಲ, ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾಯಿಪಾಡಾಯಿತು ಅಂತಾರಲ್ಲ, ಆ ಪರಿಸ್ಥಿತಿ ಬರುತ್ತೆ. ಇವತ್ತು ನೋಡಿ, ಕೋಟಿ ಕೋಟಿಯಷ್ಟು ಹಣ ಖರ್ಚಾಗ್ತಿದೆ. ನಮ್ಮ ದೇಶ ಭಾಳ ಸಮೃದ್ಧವಾದ ದೇಶ, ಯಾಕೆ ಅಂತ ಕೇಳ್ತೀರಾ? ಇಲ್ಲಿ ನೋಡಿ, ಖನಿಜ ಸಂಪತ್ತಿದೆ, ಜಲ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಅಮೂಲ್ಯವಾಗಿರ್ತಕ್ಕಂಥ ಜನಸಂಪತ್ತಿದೆ, ಜನಬಲ, ಹ್ಯೂಮನ್ ಪವರ್ ಅಂತ ಕರಿತೇವೆ, ಎಲ್ಲವೂ ಇದೆ ಇಲ್ಲಿ. ಆದರೆ ಏನಾಗ್ತಿದೆ, ದೇಶದ ಪ್ರಗತಿ ನಿರೀಕ್ಷಿಸದ ಮಟ್ಟದಲ್ಲಿ ಆಗ್ತಾ ಇಲ್ಲ. ನಮಗೆ ಸರಿಯಾಗಿ ಅನ್ನ ಸಿಗದೆ ಹೋದರೆ 2 ಹೊತ್ತು ಊಟ, ಒಂದು ತಿಂಡಿ, ಮೈ ತುಂಬ ಬಟ್ಟೆ, ಮಾಡಲಿಕ್ಕೊಂದು ಉದ್ಯೋಗ, ಕೆಲಸ, ಕಾಯಕ ಇಲ್ಲದೆ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ ಜೀವನ? ಅದಕ್ಕೆ ಅನ್ನವನ್ನು ಕೊಡದೇ ಇರತಕ್ಕಂಥ ರಾಜಯಾತಕ್ಕೆ, ಸತ್ಯವನ್ನು ನುಡದೇ ಇರತಕ್ಕಂಥ ರಾಜಯಾತಕ್ಕೆ, ನಮಗೆ ಯಾವುದೇ ಮರ್ಯಾದೆಯನ್ನು ಕೊಡದೇ ಇರತಕ್ಕಂಥ ರಾಜಯಾತಕ್ಕೆ ಅಂಥ ರಾಜ ಅರಸ ಅವನು ಕುನ್ನಿಗೂ ಕಷ್ಟ ಸರ್ವಜ್ಞ. ನಮ್ಮ ಪಾಡು ನಾಯಿ ಪಾಡಾಗುತ್ತೆ. ಅಂಥ ರಾಜ ನಾಯಿಗಿಂತ ಕೀಳಾಗಿರ್ತಕ್ಕಂಥ ಮನುಷ್ಯ ಅಂಥೇಳಿ ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತರ್ತಾನೆ. ಯೋಗ್ಯತೆಯನ್ನು ಅರಿಯದೇ ಇರತಕ್ಕಂಥ ಜನರ ಬಗ್ಗೆ ಕೂಡ ಸರ್ವಜ್ಞ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಿರ್ತಾರೆ. ಏಕೆಂದರೆ ಕೆಲವರಿಗೆ ಯೋಗ ಇರುತ್ತೆ, ಆದರೆ ಯೋಗ್ಯತೆ ಇರಲ್ಲ. ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು. ಕೆಲವರಿಗೆ ಒಂದು ಅಧಿಕಾರ ಪ್ರಾಪ್ತಿಯಾಗಬೇಕಂದ್ರೆ ಯೋಗ ಇರಬೇಕು. ಅದು ಸಿಗಬೇಕಂದ್ರೆ ಅದನ್ನು ಬಳಸ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಸರಿಯಾದ ಯೋಗ್ಯತೆ ಇರಬೇಕು. ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಬಂದವರ ಕರೆಯಿಸನು ನಿಂದವರ ನುಡಿಯಿಸನು ಹಂದಿಯು ಗಜವು ಒಂದೆಂಬನ ಓಲಗವು ಎಂದಿಗೂ ಬೇಡ ಸರ್ವಜ್ಞ.
ಬಂದವರ ಕರೆ ಈಸನು. ಯಾರಾದರೂ ಬರ್ತಾರೆ, ಬಂದಾಗ ನಾವೇನು ಮಾಡ್ತೀವಿ? ಬಸವ ತತ್ವ, ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಆರೋಗ್ಯವೇ, ಏನೋ ನೀರು ಕುಡಿತೀರಾ, ತಿಂಡಿ ತಿಂತೀರಾ, ಇದು ಬಸವ ಧರ್ಮ, ಇದು ಶರಣ ಧರ್ಮ. ಬಂದವರ ಕರೆಯೀಸನು, ಬಂದವರನ್ನ ಪ್ರೀತಿಯಿಂದ ಮಾತಾಡಿಸ್ದೇ ಇರ್ತಕ್ಕಂಥವನು. ನಿಂದವರ ನುಡಿ ಈಸನು, ನಿಂತೇ ಇರ್ತಾರೆ, ನಿಂತಿದ್ದಾರೆ, ನಿಂತ್ಕೊಳ್ಳಿ ಬಿಡಿ. ಧೋರಣೆ, ಅಹಂಭಾವ, ಅಹಂಕಾರ, ನಾನು ಎನ್ನುವ ಗತ್ತು, ಮದ, ಈ ಮದಗಳಿದೆಯಲ್ಲ, ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪ ಮದವು, ತನ್ನ ಸತ್ವದ ಮದ, ಧಾತೃವಶವಾದ ಮದ, ಇನ್ನು ತನಗೆದುರಿಲ್ಲವೆಂದೆಂಬ ಮದದಿಂದ ಈ ಮದ ಬಂದಿರುತ್ತಲ್ಲ, ಅವ್ರಿಗೆ ಜನರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿರಲ್ಲ. ನಿಂತಿರೋರನ್ನ ನಿಂತೇ ಇರಲಿ, ಅವರು ಮನಸ್ಸು ಕೊಟ್ಟು ಮಾತಾಡಿಸಲ್ಲ. ಅಹಂಭಾವ, ಹಂದಿಯು ಗಜವು ಒಂದೆಂಬನ ಓಲಗವು. ಅವ್ರಿಗೆ ಹಂದಿನ ಒಂದೇ, ಆನೆಯೇ ಒಂದೇ. ಅದು ಹಂದಿ ದುರ್ಗುಣ ಏನು? ಹಂದಿ ಹೊಲಸ್ಕೊಂಡ್ರೆ ಓಡಿ ಹೋಗುತ್ತೆ, ಆದರೆ ಇದು ಆನೆ, ಐರಾವತ ಅಂಬಾರಿಯನ್ನು ಬರ್ತಕ್ಕಂಥ ಆನೆ. ಆನೆ ಹೇಳ್ತಾರಲ್ಲ, ಆನೆ ಇದ್ರೂ ಲಕ್ಷ, ಸತ್ರು ಲಕ್ಷ ಅಂಥೇಳಿ. ಆನೆಯ ಗೌರವ ಹಂದಿಗಿಲ್ಲ. ಯಾಕೆಂದರೆ ಆನೆಯನ್ನು ನಾವು ಗಜ ಪೂಜಿಸ್ತೇವೆ, ಆನೆಗೆ ಮರ್ಯಾದೆ ಕೊಡ್ತೇವೆ. ಈ ನೀಚನಾಗಿರ್ತಕ್ಕಂಥ ನಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಒಡೆಯ, ಎಂಪ್ಲಾಯರ್ ಅಂತ ಕರಿತೀವಲ್ಲ, ನಮ್ಮ ಕೆಲಸ ಕೊಟ್ಟಂಥ ಮಾಲೀಕ, ಅವನಿಗೆ ಇದರ ವ್ಯತ್ಯಾಸ ಗೊತ್ತಿಲ್ಲ ಅಂತಂದರೆ ಅಂಥವ್ರ ಸಹವಾಸ ಎಂದಿಗೂ ಬೇಡ. ಕೆಲವ್ರು ಹೇಳ್ತಾರಲ್ಲ, ಯಾಕಪ್ಪ ಅಂತ ಕೇಳಿದ್ರೆ, ನಾಯಿಯೂ ಒಂದೇ, ಕತ್ತೆಯೂ ಒಂದೇ, ನಾಯಿ ಒಂದೇ, ಕುದುರೆನೂ ಒಂದೇ ಅಂತ ಭಾವಿಸ್ತಾರಲ್ಲ, ಅದು ಅದಕ್ಕೋಸ್ಕರ ಇಲ್ಲಿ ಕುದುರೆಯನ್ನು ಮತ್ತು ಕತ್ತೆಯನ್ನು ಒಂದೇ ಮಾಡ್ತಕ್ಕಂಥ ಜನ ಇದ್ದಾರೆ. ಕುದುರೆಯ ಒಂದು ಪ್ರಾಮುಖ್ಯತೆ ಏನು, ಅದರ ವ್ಯಾಲ್ಯೂ ಏನು, ಅದರ ಬೆಲೆ ಏನು ಅಂಥೇಳಿ ಗೊತ್ತಿಲ್ಲ. ಕತ್ತೆ ಕುದುರೆ ಎರಡೂ ಒಂದೇನಾ ಅಂತ ಕೇಳ್ತಾರಲ್ಲ, ಆ ಅರ್ಥದಲ್ಲಿ ಇಲ್ಲಿ ಗೋಡ ಅವ್ರ ಗಧ ಅಂತಾರಲ್ಲ, ಆ ಅರ್ಥದಲ್ಲಿ. ಹೀಗೆ ಬಂದವರನ್ನು ಕರೆಸಿ ಮಾತಾಡದೇ ಇರತಕ್ಕಂಥ, ನಿಂತವರನ್ನು ಮಾತಾಡಿಸದೇ ಇರತಕ್ಕಂಥ, ಹಂದಿ ಮತ್ತು ಆನೆ ಒಂದೇ, ಎರಡೂ ಒಂದೇ, ವ್ಯತ್ಯಾಸ ಗೊತ್ತಿಲ್ಲ ಅವ್ರಿಗೆ ಅಂತಕ್ಕಂಥವನ ಸಹವಾಸ ಖಂಡಿತ ಎಂದಿಗೂ ಬೇಡ. ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತೀರಾ? ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿ, ಜಾಣ್ಮೆ, ಪರಾಕ್ರಮ ಎಲ್ಲವೂ ಕೂಡ ಅವ್ರಿಗೆ ಗೌಣವಾಗಿರುತ್ತೆ, ಗೊತ್ತಿಲ್ಲ ಅವ್ರಿಗೆ ನಮ್ಮ ಬಗ್ಗೆ. ಅಂಥವ್ರ ಜೊತೆಯಲ್ಲಿ ಖಂಡಿತ ಅಂಥವ್ರ ಸಹವಾಸವೇ ಬೇಡ ಅಂಥೇಳಿ ಸರ್ವಜ್ಞ ನಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸಿದ್ದಾನೆ. ಅದಕ್ಕೆ ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಅಂಥವರ ಸಂಪರ್ಕ ಎಲ್ರಿಗೂ ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ ಸ್ನೇಹಿತರೆ. ಅಪಮಾನ ದೂಟದಿಂ ಉಪವಾಸವಿರಲೇಸು, ದೃಪನೈದೆ ಬಡಿವ ಒಡ್ಡೋಲಗದಿಂದವೇ ತಪವು ಲೇಸೆಂದ ಸರ್ವಜ್ಞ. ಅಪಮಾನ ದೂಟವು, ನಮಗೆ ಅವಮಾನ ಮಾಡ್ತಾರೆ, ಅಲ್ಲಿ ಹೋಗಿ ಊಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲಿ ಗೌರವ ಇಲ್ವೋ ಅಲ್ಲಿ ನಾವು ನಿಲ್ಲಬಾರ್ದು. ಅದಕ್ಕೆ ಬಸವಣ್ಣ ಬಹಳ ಸೊಗಸಾಗಿ ಹೇಳ್ತಾನೆ, ಅರಸು ಮುನಿದರೆ ನಾಡೊಳಗಿರಬಾರದು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಇಲ್ಲಿ ನಮಗೆ ಅವಮಾನ ಆಗ್ತಾ ಇದೆ, ಯಾಕೆಂದರೆ ಸ್ವಾಭಿಮಾನ ಬಹಳ ಮುಖ್ಯ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರೀತಾರೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಮನಸ್ಸು ಒಪ್ಪಲ್ಲ. ಅಪಮಾನ ದೂಟದಿಂ, ಅಪಮಾನ ಪಡಿಸಿ ಆಗ್ತಕ್ಕಂಥ ಊಟ, ಆ ಊಟ ತಿನ್ಕೊಂಡಿರೋದು ಬೇಡ. ಉಪವಾಸವಿರಲೇಸು, ಉಪವಾಸ ಇದ್ದರೂ ಸರಿ ಅಂತ ಅಪಮಾನದ ಊಟ ನಮಗೆ ಬೇಡ. ಅವಮಾನಿಸ್ತಕ್ಕಂಥ ಸಂದರ್ಭ ಯಾರಿಗೂ ಬರೋದು ಬೇಡ. ದೃಪನೈದೆ ಬಡಿವ ಒಡ್ಡೋಲಗದಿಂದವೇ, ಒಬ್ಬ ರಾಜ ಇದ್ದಾನೆ, ಹಿಂದೂ ಮುಂದೆ ನೋಡೋದೇ ಇಲ್ಲ, ಅವನು ಚಳಿ ಇಟ್ಕೊಡ್ತಾನೆ, ನಮಗೆ ಹೊಡಿತಾನೆ, ಅಥವಾ ನಮ್ಮ ಬಾಸ್ ಇದ್ದಾನೆ, ಅವನು ನಮ್ಗೆ ಹಿಂಸೆ ಕೊಡ್ತಾನೆ. ಅಂಥವನ ಒಡ್ಡೋಲಗದಿಂದ, ಅಂಥವನ ಒಂದು ಆಶಯದಿಂದ, ಆ ಒಂದು ಪುಣ್ಯಾತ್ಮನ ದೆಸೆಯಿಂದ ಇಂಥ ಕೂಡ ತಪವು ಲೇಸೆಂದ ಸರ್ವಜ್ಞ. ತಪಸ್ಸು ಮಾಡ್ಕೊಂಡಿರೋದು ಎಷ್ಟೋ ವಾಸಿ ನೋಡಿದ್ರೆ ಎಷ್ಟು ಸೊಗಸಾಗಿದೆ ಇಲ್ಲಿ. ಅಪಮಾನದ ಊಟ ಯಾರಿಗೂ ಬೇಡ, ಉಪವಾಸ ಇದ್ದರೂ ಪರವಾಗಿಲ್ಲ, ಅಂಥವ್ರ ಸಹವಾಸ ಬೇಡ. ಹಾಗಾಗಿ ಅಂಥ ರಾಜರ ಒಡ್ಡೋಲಗವೂ ಬೇಡ, ಅಂಥರ ಆಸ್ಥಾನವೂ ಬೇಡ. ಅದ್ರ ಬದಲು ನೆಮ್ಮದಿಯಾಗಿ ಶಿವ ಪರಮಾತ್ಮ ಅಂಥೇಳಿ ಬೇಕಂದರೆ ತಪಸ್ಸು ಮಾಡ್ಕೊಂಡಿದ್ದು ಬಿಡೋಣ ಅಂಥೇಳಿ ಸರ್ವಜ್ಞ ಕವಿ ಹೇಳ್ತಿರ್ತಾನೆ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಇನ್ನೊಬ್ಬರು ಅಡಿಯಾಳಾಗಿ ಬದುಕೋದಿದೆಯಲ್ಲ, ಅವಮಾನ ಹೊಂದೋದಿದೆಯಲ್ಲ, ಅದು ಬಹಳ ನೋವಿನ ಸಂಗತಿ, ಅಪಮಾನದ ಸಂಗತಿ ಅದು. ಆಮೇಲೆ ದುಷ್ಟ ಅರಸನಿಂದ ಹೆಂಗೆ ನಷ್ಟ ಆಗುತ್ತೆ ಅನ್ನೋದನ್ನು ಕುರಿತು ನೋಡಿ, ಈ ಒಂದು ವಚನದಲ್ಲಿ ಸರ್ವಜ್ಞ ತುಂಬ ಚೆನ್ನಾಗಿ ಹೇಳಿದ್ದಾನೆ.
ತಪ್ಪ ಸಾಧಿಪ ನೃಪನೊಳ್ ಇಪ್ಪವನೆ ಕಡು ಹೆಡ್ಡ ಸರ್ಪನುರ ಹೆಡೆಯ ನೆಳಲೆಂದು ಸಾರಿದ ಕಪ್ಪೆಯಂತಕ್ಕು ಸರ್ವಜ್ಞ ತಪ್ಪ ಸಾಧಿಪ ನೃಪನೊಳ್. ಆ ರಾಜ ಬರೀ ತಪ್ಪುಗಳನ್ನೇ ಮಾಡ್ತಾ ಇರ್ತಾನೆ, ಪ್ರಜಾ ಪೀಡಕ ಅವನು, ಹಿಂಸೆ ಕೊಡ್ತಿರ್ತಾನೆ, ಬರೀ ತಪ್ಪು ತಪ್ಪುಗಳು, ಅನ್ಯಾಯ, ಅಕ್ರಮ, ಶೋಷಣೆ, ಅವ್ಯವಹಾರ, ಬರೀ ದುಶ್ಚಟ. ಇಂಥ ರಾಜನ ಹತ್ತಿರದಲ್ಲಿ ಇಪ್ಪವನೇ ಕಡು ಹೆಡ್ಡ, ಅಂಥ ರಾಜನ ಹತ್ರ ಇರ್ತಾನಲ್ಲ ಅವನಿಗಿಂತ ಮೂರ್ಖ ಯಾರೂ ಇಲ್ಲ. ಅಯೋಗ್ಯ ರಾಜನ ಹತ್ರ, ನೀಚ ರಾಜನ ಹತ್ರ, ಕೆಟ್ಟ ರಾಜನ ಹತ್ರ, ದುಷ್ಟ ರಾಜನ ಹತ್ರ ಅಥವಾ ದುಷ್ಟ ಮಾಲೀಕನ ಹತ್ರ, ದುಷ್ಟ ಒಡೆಯನ ಹತ್ರ, ದುಷ್ಟ ರಾಜಕಾರಣಿಯ ಹತ್ರ ಖಂಡಿತ ಇರಕ್ಕೆ ಹೋಗಬಾರ್ದು. ಇದ್ರೆ ಏನಾಗುತ್ತೆ, ಅವರ ಪರಿಸ್ಥಿತಿ ಹೇಗಿರುತ್ತೆ? ಸರ್ಪನೂರ ಹೆಡೆಯ ನೆಳಲೆಂದು ಸಾರಿದ, ಸರ್ಪ ಇರುತ್ತೆ, ಆ ಒಂದು ಕಾಳಿಂಗ ಸರ್ಪವೋ, ಒಂದು ಭಾಳ ಏನು ವಿಷಕಾರಿಯಾಗಿರ್ತಕ್ಕಂಥ ಸರ್ಪ, ಆ ಸರ್ಪದ ನೆರಳಲ್ಲಿ ಕೆಳಗಡೆ ಕುಳಿತಿರ್ತಕ್ಕಂಥ ಕಪ್ಪೆ ಪರಿಸ್ಥಿತಿ ಹೇಗಿರುತ್ತೆ? ಯಾವಾಗ ಏನಾಗುತ್ತೋ, ಮೊದಲೇ ವಿಷ ಸರ್ಪ, ಘಟ ಸರ್ಪ ಅದು, ಕರ್ಕೋಟಕ ವಿಷ ಅದರ ಮೈ ತುಂಬ ತುಂಬಿದೆ. ಅಂತಹ ಸರ್ಪದ ನೆರಳಲ್ಲಿರ್ತಕ್ಕಂಥ ಕಪ್ಪೆಯಂತಕ್ಕೂ ಸರ್ವಜ್ಞ, ಕಪ್ಪೆಯ ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ನೋಡಿ, ಸಜ್ಜನರನ್ನ ಇಲ್ಲಿ ಕಪ್ಪೆಗೆ ಹೋಲಿಸಿದ್ದಾನೆ. ಪಾಪ ಅದು ರುಜುಜೀವಿ, ಮೃದುಜೀವಿ, ಪಾಪ ಯಾರಿಗೂ ಕೇಳಿ ಬಯಸ್ತಾ ಇರ್ತಕ್ಕಂಥ ಕಪ್ಪೆ. ಪಾಪ ಆ ಕಪ್ಪೆ ಹೇಳ್ಕೊಳ್ತಿದೆ, ಹೋಗಿ ಸರ್ಪದ ನೆರಳಲ್ಲಿದೆ, ಸರ್ಪದ ಮುಂಭಾಗದಲ್ಲಿ ಎಡೆಯ ಕೆಳಗಡೆ ನೆರಳಲ್ಲೋ ಕೂತಿದೆ, ಮೇಲೆ ಕಣ್ಣೆತ್ತಿ ನೋಡಿದ್ರೆ ಏನಿದೆ, ಸರ್ಪ. ಹಾಗಿದೆ ಪರಿಸ್ಥಿತಿಯಲ್ಲಿ. ಆದ್ದರಿಂದ ಆ ರೀತಿ ತಪ್ಪನ್ನು ಮಾಡ್ತಕ್ಕಂಥ, ಅಕ್ರಮವನ್ನು ಮಾಡ್ತಕ್ಕಂಥ, ಅನ್ಯಾಯ ಮಾಡ್ತಕ್ಕಂಥ, ದುಷ್ಟನಾಗಿರ್ತಕ್ಕಂಥ ಒಡೆಯನ ಬಳಿ, ಮಾಲೀಕನ ಬಳಿ, ಅಂತಹ ರಾಜನ ಬಳಿ ಖಂಡಿತ ಇರಬಾರ್ದು. ಇದ್ದರೆ ನಮ್ಮ ಪರಿಸ್ಥಿತಿ ಹಾವಿನ ಕೆಳಗಡೆ ಸಿಕ್ಕಾಕೊಂಡಿರ್ತಕ್ಕಂಥ ಕಪ್ಪೆಯಂತಿರುತ್ತೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯನ್ನು ಕುರಿತಿಲ್ಲಿ ಹೇಳ್ತಾ ಇದ್ದಾರೆ. ಅಂಥವರಿಂದ ನಮಗೇನಾಗುತ್ತೆ, ನಮ್ಮನ್ನು ಅವ್ರು ತಪ್ಪುಗಳನ್ನು ಮಾಡಿ ಸಿಕ್ಕಾಕ್ಸಿಬಿಡ್ತಾರೆ. ಸಿಕ್ಕಾಕೊಂಡಾಗ ಏನಾಗುತ್ತೆ, ನಾವು ಅದರ ಏನನ್ನು ಪಾಪದ ಪಾಲನ್ನು ಹೊರಬೇಕಾಗುತ್ತೆ, ಅವರು ಮಾಡಿದ ತಪ್ಪುಗಳಿಗೆ ನಾವು ಹೊಣೆಯಾಗಬೇಕಾಗುತ್ತೆ. ಇವತ್ತು ಎಷ್ಟೋ ಕಚೇರಿಗಳಲ್ಲಿ ನೋಡಿ, ಎಂಟ್ಯಾಂಗಲ್ ಅಂತಾರೆ, ನಮ್ಮನ್ನು ಸಿಕ್ಕಿಸ್ಬಿಡೋದು, ಸಿಕ್ಕಿಸ್ಬಿಡ್ತಕ್ಕಂಥ ಮಾಲೀಕರುಗಳಿದ್ದಾರೆ. ಸಿಕ್ಕಾಕ್ಸ್ಬಿಟ್ಟು ಏನು ಮಾಡ್ತಾರೆ, ಅವ್ರು ನನಗೆ ಗೊತ್ತಿಲ್ಲ, ಅವ್ರು ಮಾಡಿದ್ದಾರೆ, ಅವ್ರ ತಲೆ ಮೇಲೆ ಹಾಕ್ಬಿಡ್ತಾರೆ ತಪ್ಪುಗಳನ್ನು. ಆಗ ಈ ಮನುಷ್ಯ ಏನು ಮಾಡಬೇಕಾಗತ್ತೆ, ಇವನು ಕೋರ್ಟು, ಪೊಲೀಸು, ಕಚೇರಿ, ಜೈಲು ಅಂತ ಪಾಪ ಅಲಿಬೇಕಾಗುತ್ತೆ. ಅದಕ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಒಳ್ಳೆಯ ಒಡೆಯನನ್ನು ಆಯ್ಕೆ ಮಾಡ್ಕೋಬೇಕು, ಒಳ್ಳೆ ಮಾಲೀಕರನ್ನು ಆಯ್ಕೆ ಮಾಡ್ಕೋಬೇಕು. ಸಿಕ್ಕ ಸಿಕ್ಕಿದವ್ರ ಕಡೆಯೆಲ್ಲ ಹೋಗಿ ನಾವು ಕೆಲಸ ಮಾಡೋಕೆ ಹೋದಾಗ ನಮ್ಮ ಒಂದು ಯೋಗ್ಯತೆ ಸರಿ ಹೋಗಲ್ಲ. ಅಂಥ ದುಷ್ಟರಿಂದ ಏನಾಗುತ್ತೆ, ನಮಗೆ ನಷ್ಟನೇ ಆಗುತ್ತೆ, ತಪ್ಪಾಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞೆಯಲ್ಲಿ ಗಮನಕ್ಕೆ ತರ್ತಿರ್ತಾನೆ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಡ್ತಿದ್ವಿ. ಈಗ ನೋಡಿ, ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿ ಮಾಡಬೇಕಾದ್ರೆ ಹೇಗೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯೇ ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ, ಎಷ್ಟು ಸೊಗಸಾಗಿತ್ತು ನೋಡಿ ಇಲ್ಲಿ. ಹಾಗೆ ಒಂದು ಸಾರಿ ಹೆಜ್ಜೆ ಇಟ್ಟ ಮೇಲೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಹೋರಾಟ ಮಾಡ್ತಾ ಇದ್ವಿ. ಹಾಗೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೆ ಇವತ್ತು ನಾವು ನಮಗೆ ಬಂದಿರತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ಯೋಗ್ಯತೆ ನಮ್ಮ ಭಾರತೀಯರಲ್ಲಿ ಕೆಲವರಿಗೆ ಕಡಿಮೆ ಆಗ್ತಾ ಇದೆ. ಇದು ಭಾಳ ವಿಷಾದದ ಸಂಗತಿ. ಎಷ್ಟೋ ಜನರ ತ್ಯಾಗ ಬಲಿದಾನಗಳಿಂದ, ಆತ್ಮಾರ್ಪಣೆಯಿಂದ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಎಂತೆಂಥವು ರಾಣಿ ಅಬ್ಬಕ್ಕ ದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪಿ, ಇವ್ರನ್ನೆಲ್ಲ ಜ್ಞಾಪಿಸ್ಕೊಂಡಾಗ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ. ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ. ಇವತ್ತು ಕೂಡ ಅಂಡಮಾನ್ನಲ್ಲಿ ಅಲ್ಲಿ ಕರಿ ನೀರಿನ ಶಿಕ್ಷೆ ಅಂತೇಳಿ ಅಲ್ಲೊಂದು ದೊಡ್ಡ ಜೈಲನ್ನು ಮಾಡಿದ್ದಾರೆ ಬ್ರಿಟಿಷರು. ಇಲ್ಲಿಂದ ಎತ್ಕೊಂಡೋಗಿ ಭಾರತೀಯರನ್ನು ಪಾಪ ಚಿಕ್ಕ ಚಿಕ್ಕ ಕೋಣೆಗಳಲ್ಲಿ, ಕತ್ತಲ ಕೋಣೆಯಲ್ಲಿ ಹಾಕಿ ಅವರನ್ನು ಹಿಂಸೆ ಕೊಡ್ತಾ ಇದ್ರು. ಸತ್ತವರು ಪಾಪ ಅಲ್ಲೇ ಸಮುದ್ರದ ಪಾಲಾಗಿ ಹೆಣಗಳಾಗಿ ಸಮುದ್ರಕ್ಕೆ ಹೋಗ್ತಾ ಇದ್ರು. ಅಂತಹ ಮಹಾನುಭಾವರ, ಪುಣ್ಯಾತ್ಮರ ಒಂದು ತ್ಯಾಗ ಬಲಿದಾನದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ. ಅವರು ಹೇಗಿದ್ದರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ? ಅಡಿಯ ಮುಂದಿಡೆ ಸ್ವರ್ಗ, ಮುಂದಕ್ಕೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋ ಅದು ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಹೆಜ್ಜೆ ಹಿಂದಕ್ಕಿಟ್ಟರೆ ಅದು ನರಕದ ಸಮಾನ.
ಮುನ್ನುಗ್ಗಿ ಹೋಗಬೇಕು. ಒಳ್ಳೆ ಕೆಲಸನ ನಾನು ಮಾಡ್ತಿರೋದು ನ್ಯಾಯ ಇದೆಯಾ, ನಾನು ಮಾಡ್ತಿರೋ ಸರಿ ಇದೆಯಾ, ಹೆದರಬಾರ್ದು. ಅದಕ್ಕೆ ಒಳ್ಳೆ ಕೆಲಸ ಮಾಡುವಾಗ ಯಾರಿಗೂ ಹೆದರಬಾರ್ದು. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು, ನಾನು ಮಾಡ್ತಿರೋದು ತಪ್ಪಿದೆ. ಯಾಕೆಂದರೆ ನಮ್ಮ ಮನಸ್ಸೇ ಆತ್ಮಸಾಕ್ಷಿ ಒಪ್ಪಲ್ಲ. ಅವಾಗ ಅಡಿಯ ಮುಂದಿಡೆ ಸ್ವರ್ಗ, ಹೆಜ್ಜೆಯನ್ನು ತೆಗೆದ ಮೇಲೆ ಮುಂದಿಟ್ಟು ಹೋಗ್ತಾ ಇರಬೇಕು, ಯಾವತ್ತೂ ಹಿಂಜಗ್ಗಬಾರದು. ಅಡಿಗಶ್ವಮೇಧ ಫಲ, ಆ ರೀತಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತೀವಲ್ಲ, ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ನೋಡಿ, ಅಲ್ಲಿ ಕಾಶ್ಮೀರದ ಒಂದು ಗಡಿ ಭಾಗದಲ್ಲಿ, ಚೈನಾದ ಗಡಿ ಭಾಗದಲ್ಲಿ, ಈ ಕಡೆ ಬಾಂಗ್ಲಾದ ಗಡಿ ಭಾಗದಲ್ಲಿ, ಸಮುದ್ರ ತೀರದ ಸುತ್ತ ಸುತ್ತಾಡ್ದಿರ್ತಕ್ಕಂಥ ನೌಕಾದಳ ಇರ್ಬೋದು, ಆಕಾಶದಲ್ಲಿ ನಮ್ಮನ್ನು ದೇಶವನ್ನು ಕಾಯ್ತಿರ್ತಕ್ಕಂಥ ವಾಯು ಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಪಾಪ ಸೈನಿಕರು ಸಾವಿರಾರು ಮೈಲಿ ದೂರ ಹೋಗಿ ಹಗಲು ರಾತ್ರಿ ಚಳಿ ಗಾಳಿ ಮಳೆ ಬಿಸಿಲು ಬಿರುಗಾಳಿ ಆ ಶೀತ ಆ ಬಿಸಿಲಿನ ವಾತಾವರಣದಲ್ಲಿ ನಮ್ಮನ್ನು ಪಾಪ ಕಾಯ್ತಾ ಇದ್ದಾರೆ ದೇಶವನ್ನು. ಅವ್ರ ಗುರಿ ಏನಿದೆ ಹೇಳಿ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ಅವ್ರು ಯಾವುದಕ್ಕೆ ಯೋಚನೆ ಮಾಡಲ್ಲ, ಯಾಕೆಂದರೆ ಹುಟ್ಟಿದವರೆಲ್ಲರೂ ಸಾಯ್ಲಿಕ್ಕೇ ಬೇಕು. ಅವ್ರು ಯಾವತ್ತೂ ಕೂಡ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ತ್ಯಾಗವನ್ನು ಮಾಡಲಿಕ್ಕೆ ಸದಾ ಬದ್ಧರಾಗಿರ್ತಾರೆ. ಅಂಥ ಸೈನಿಕರಿಗೆ ನಿಜವಾಗ ಒಂದು ಸಲಾಂ ಹೇಳಬೇಕು ನಾವು ಅಲ್ವೇ. ಹಾಗಾಗಿ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು. ಅವರು ನೋಡಿ, ಶತ್ರು ರಾಷ್ಟ್ರದವರು ಬಂದಾಗ ಹೆದರಲ್ಲ, ತಮ್ಮ ಪ್ರಾಣವನ್ನಾದರೂ ಕೊಟ್ಟು ನಮ್ಮ ಗಡಿಯನ್ನು ಕಾಯ್ತಾರೆ. ಪಾಪ ಎಷ್ಟೋ ಜನ ಇವತ್ತು ಯುವಕರು, 18, 20, 25, 30 ವರ್ಷದ ಯುವಕರುಗಳು ಇವತ್ತಲ್ಲಿ ಗಡಿಯನ್ನು ಕಾಯ್ತಾ ಇದ್ದಾರೆ. ಅವರು ಗಡಿ ಕಾಯೋದ್ರಿಂದ ನಾವಿಲ್ಲಿ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಭಾರತ ದೇಶದ ಒಳಭಾಗದಲ್ಲಿ ನೆಮ್ಮದಿಯಾಗಿದ್ದೀವಿ. ಅವರ ಆ ಒಂದು ಅವರಿಗೆ ನಾವು ನಿಜವಾಗೂ ಕೂಡ ಪ್ರತಿನಿತ್ಯ ಸಲಾಮನ್ನು ಹೇಳಬೇಕು. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್, ಅನ್ನ ಕೊಡ್ತಕ್ಕಂಥ ರೈತ, ದೇಶ ಕಾಯ್ತಕ್ಕಂಥ ಜವಾನ ಸೈನಿಕ, ಇವರಿಬ್ಬರ ಸೇವೆ ಬಹಳ ದೊಡ್ಡದು. ಹಾಗಾಗಿ ಅವರು ಸ್ವಾಮಿ ಕಾರ್ಯಕ್ಕೆ ಮಡಿಯೋದಕ್ಕೂ ಕೂಡ ಯೋಚನೆ ಮಾಡಲ್ಲ, ಮಡಿಯಲೇಬೇಕು ಸರ್ವಜ್ಞ ಅಂತಾರೆ. ನೋಡಿ, ಸರ್ವಜ್ಞ ಕವಿ ಎಷ್ಟೊಂದು ವಿಚಾರಗಳನ್ನು ಹೇಳಿದ್ದಾನೆ ಅಲ್ವಾ. ಧೈರ್ಯ ಸಾಹಸ, ಹಿಂದೆ ಸೈನಿಕರುಗಳು ಗೆದ್ದರೆ ರಾಜ್ಯ, ಸತ್ತರೆ ವೀರ ಸ್ವರ್ಗ. ನಾವು ನೋಡ್ತೇವೆ ನೋಡಿ, ಕುರುಕ್ಷೇತ್ರದಲ್ಲಿ ಇದೇ ಮಾತು ಬರುತ್ತೆ. ಏನಂತ, ಸತ್ತರೆ ಏನೋ ವೀರ ಸ್ವರ್ಗ, ಗೆದ್ದರೆ ರಾಜ್ಯ ಸಿಗುತ್ತೆ, ಪದವಿ ಸಿಗುತ್ತೆ. ಆದ್ದರಿಂದ ಅವ್ರು ಯಾರೂ ಕೂಡ ಯೋಚನೆಯನ್ನು ಮಾಡ್ತಿರಲಿಲ್ಲ. ಯಾಕೆಂದರೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅಲಂಕಾರ ಮಾಡಿಕೊಂಡು ಸುಗಂಧ ದ್ರವ್ಯಗಳನ್ನು ಅವ್ರು ಪೂಸ್ಕೊಂಡು ಅವ್ರು ಹೋಗ್ತಾಯಿದ್ರು, ಹೋಗಿ ಯುದ್ಧವನ್ನು ಮಾಡಿ ಯುದ್ಧವನ್ನು ಗೆಲ್ತಾ ಇದ್ರು, ತಾಯ್ನಾಡಿಗೆ ರಾಜ್ಯಕ್ಕೆ ಕೀರ್ತಿಯನ್ನು ತಂದು ಕೊಡ್ತಾ ಇದ್ರು. ಸ್ವಾಮಿ ಕಾರ್ಯಕ್ಕೆ ತಮ್ಮನ್ನು ಒಂದು ಸಂಪೂರ್ಣವಾಗಿ ಕಂಪ್ಲೀಟ್ ಸರೆಂಡರ್ ಅಂತಾರೆ, ಸರ್ವ ಸಮರ್ಪಣಾ ಭಾವದಿಂದ ತಮ್ಮನ್ನು ಅವ್ರು ಅರ್ಪಿಸ್ಕೋತಾ ಇದ್ರು. ಅದನ್ನು ಈ ಸಂದರ್ಭದಲ್ಲಿ ಸರ್ವಜ್ಞ ಭಾಳ ಸೊಗಸಾಗಿಳಿದ್ರು. ನಾವು ಅಷ್ಟೇ, ಜೀವನದಲ್ಲಿ ಏನಾದರೂ ಕಷ್ಟ ಬರುತ್ತೆ ಅಂಥೇಳಿ ಹಿಂಜಗಬಾರ್ದು. ನಾನು ಹೋಗ್ತಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆ, ಒಳ್ಳೆ ಮಾರ್ಗದಲ್ಲಿ ನಾನಿದ್ದೀನಿ, ಸತ್ಯ ಮಾರ್ಗದಲ್ಲಿದ್ದೀನಿ, ಹೆದರಬಾರ್ದು, ಅವಾಗ ಧೈರ್ಯ ಮುನ್ನುಗ್ಗಬೇಕು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಭೃಂಗ ಕೇಳಲು ಚಂದ, ಹಂಗ ನೋಡಲು ಚಂದ, ಭಂಗವಿಲ್ಲದ ನುಡಿ ಚಂದ, ಸಜ್ಜನರ ಸಂಘವೇ ಚಂದ ಸರ್ವಜ್ಞ. ಆ ಭೃಂಗ ದುಂಬಿಯ ಧ್ವನಿಯನ್ನು ಕೇಳೋದಕ್ಕೆ ಬಹಳ ಖುಷಿಯಾಗುತ್ತೆ. ಪಂಪ ಕವಿ ಹೇಳ್ತಾನೆ ನೋಡಿ, ಆ ರಂಕುಶವಿಟ್ಟಡಂ ನೆನವುದೆನ್ನ ಮನಂ ಬನವಾಸಿ ದೇಶಮ. ನಾನು ಏನಾಗಲಿಕ್ಕೆ, ಮನುಷ್ಯನಾಗಲಿಕ್ಕೆ ಕುಟ್ಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ಆಗದೇ ಇದ್ದರೆ ಕನಿಷ್ಠ ಪಕ್ಷ ನಾನು ಕೋಗಿಲೆ ಆಗ್ತೇನೆ. ಕೋಗಿಲೆಯಾಗೂ ಹುಟ್ಟಲಿಲ್ಲ ಅಂತ ಇಟ್ಕೊಳ್ಳಿ, ಕನಿಷ್ಠ ಪಕ್ಷ ಒಂದು ಭೃಂಗವಾಗಿ ದುಂಬಿಯಾಗಿ ನಾನು ಕನ್ನಡ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಆದಿಕವಿ ಮಹಾಕವಿ ಪಂಪ ಹೇಳ್ತಾನೆ. ಅದೇ ರೀತಿಯಲ್ಲಿ ಭೃಂಗದ ಧ್ವನಿ ಕೇಳಲು ಚಂದ, ಹಂಗ ನೋಡಲು ಚಂದ, ಭಂಗವಿಲ್ಲದ ನುಡಿ ಚಂದ, ಯಾವುದೇ ರೀತಿಯ ದೋಷ ಇಲ್ಲದೆ ಇರತಕ್ಕಂಥ ಮಾತುಗಳು ಚಂದ, ಸಜ್ಜನರ ಸಂಘವೇ ಚಂದ ಸರ್ವಜ್ಞ. ಯಾವುದು ಚಂದ, ಹೇಗೆ ಆ ಇಂಪಾದ ಧ್ವನಿಯನ್ನು ಕೇಳೋದಕ್ಕೆ ಸೊಗಸಾಗಿರುತ್ತೋ ಹಾಗೆ ಸಜ್ಜನರ ಸಹವಾಸ ಕೂಡ ಒಳ್ಳೆಯದು. ಸಜ್ಜನರ ಸಂಘವದು ಹೆಜ್ಜೆಯೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಹುದು ಸರ್ವಜ್ಞ ಅಂತೇಳಿ ಸರ್ವಜ್ಞ ಮತ್ತೊಂದು ವಚನದಲ್ಲಿ ಹೇಳಿದ್ದಾನೆ. ಸ್ನೇಹಿತರೆ, ಒಳ್ಳೆ ಸ್ನೇಹಿತರು ಸಿಗಬೇಕಾದ್ರೂ ಪುಣ್ಯ ಬೇಕು ನಮಗೆ. ಯಾಕೆ ಅಂತ ಕೇಳ್ತೀರಾ? ನಾವು ಹಲವಾರು ಜನ್ಮಗಳ ತಪಸ್ಸು ಏನು, ಒಳ್ಳೆ ತಾಯಿ, ಒಳ್ಳೆ ತಂದೆ, ಒಳ್ಳೆ ಮಗ, ಒಳ್ಳೆ ಮಗಳು, ಒಳ್ಳೆ ಸ್ನೇಹಿತರು, ಒಳ್ಳೆ ಬಂಧು ಬಳಗ, ಇದೆಲ್ಲ ಸಿಗಬೇಕಾದ್ರೂ ನಮಗೆ
ಯೋಗ ಬೇಕಾಗುತ್ತೆ. ಹಾಗಾಗಿ ಒಳ್ಳೆಯವರ ಸಂಘವನ್ನು ಮಾಡಬೇಕು, ಸತ್ಸಂಗ ಅಂತ ಕರೀತಾರೆ. ಯಾಕೆಂದರೆ ಇವತ್ತು ದುಷ್ಟರ ಸಂಖ್ಯೆನೇ ಜಾಸ್ತಿಯಾಗಿದೆ. ಮೋಸ, ಅನ್ಯಾಯ, ಅಕ್ರಮ, ಲಂಚಬಾಕರು, ಕುಡುಕರು ಇವತ್ತು ನೋಡಿ ಮನಸ್ಸಿಗೆ ಭಾಳ ನೋವಾಗುತ್ತೆ. ಇವತ್ತು ಏನಾಗಿದೆಯಪ್ಪ ಅಂತ ಕೇಳಿದರೆ ಮದ್ಯಪಾನವನ್ನು ನಿಷೇಧಿಸಿ ಅಂತ ಮಹಾತ್ಮ ಗಾಂಧಿಯವರು ಹೇಳಿದರು, ಪಾನ ನಿರೋಧ ತರಬೇಕಂಥೇಳಿ. ಆದರೆ ಇವತ್ತು ಏನಾಗಿದೆ, ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಮದ್ಯಪಾನ ನಡೀತಾ ಇದೆ. ಮದ್ಯಪಾನ ಮಾಡಿ ಇದ್ದುದೆಲ್ಲವ ನೀಗಿ ಎಲ್ಲವನ್ನು ಕಳ್ಕೊಂಡು ನೋಡಿ, ಒಬ್ಬ ಕುಡಿತ ಮಾಡೋದ್ರಿಂದ ಇಡೀ ಕುಟುಂಬ ಹಾಳಾಗುತ್ತೆ, ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲಿ ನೋಡಿ ಮಾಂಸಾಹಾರಿಗಳು ರಸ್ತೆಗಳಲ್ಲಿ ಇವತ್ತು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಹಾಗೆ ಹಾದಿ ಬೀದಿಗಳಲ್ಲಿ ಮಾಂಸವನ್ನು ತಿಂತಾ ಇದ್ದಾರೆ. ಇದರ ಒಂದು ಪರಿಣಾಮ ಏನಾಗಿದೆ, ಮನುಷ್ಯನಲ್ಲಿ ಸಾತ್ವಿಕ ಗುಣ ಹೋಗಿದೆ, ರಾಜಸ ಗುಣ ಹೋಗ್ತಾ ಇದೆ. ಈಗ ಎಲ್ಲರಿಗೂ ತಾಮಸ ಬುದ್ಧಿ ಬರ್ತಾ ಇದೆ, ಹೊಡಿ ಬಡಿ ಕೊಲ್ಲು ಕೊಚ್ಚು ಇದೇ ಮನಸ್ಸು ಬರ್ತಾ ಇದೆ. ಯಾಕೆಂದರೆ ನಾವು ತಿಂತಕ್ಕಂಥ ಆಹಾರ, ಪ್ಯೂರಿಟಿ ಆಫ್ ಫುಡ್ ಈಸ್ ಪ್ಯೂರಿಟಿ ಆಫ್ ಮೈಂಡ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕುಡ್ತಾ ಇದೆಯಲ್ಲ, ಇವತ್ತು ಎಲ್ಲ ಅನಿಷ್ಟಗಳಿಗೆ ಮೂಲ ಆಗಿದೆ. ಇವತ್ತು ಅತ್ಯಾಚಾರ ನಡೀತಾ ಇದೆ. ಯಾಕೆ ಕುಡಿದಾಗ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ. ಕುಡಿದಾಗ ಮನುಷ್ಯ ಕೊಚ್ತಾನೆ, ಕೊಲ್ತಾನೆ, ಸಾಯಿಸ್ತಾನೆ, ನಾವು ನೋಡ್ತಾ ಇದ್ದೇವೆ, ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಈ ಕುಡಿತ ಅಂತಕ್ಕಂಥದ್ದು. ಯಾಕೆ ಬರುತ್ತೆ ಇದು, ಕೆಟ್ಟವರ ಸಹವಾಸ ಮಾಡೋದ್ರಿಂದ. ನಮ್ಮ ಸ್ನೇಹಿತರು ಸರಿ ಇದ್ದರೆ ನಾವು ಸರಿ ಇರ್ತೇವೆ. ಅದಕ್ಕೊಬ್ಬ ಬಹಳ ಸೊಗಸಾಗಿ ಹೇಳ್ತಾನೆ, ನೀವು ಯಾರು ಅಂತ ನನಗೆ ಹೇಳಬೇಡಿ, ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳಿ, ನಾನು ನಿಮ್ಮ ಗುಣಗಳನ್ನೆಲ್ಲ ಹೇಳಿಬಿಡ್ತೀನಿ. ನೋಡಿ, ನಾವು ಯಾರು ಅಂತ ಹೇಳಬೇಕಾಗಿಲ್ವಂತೆ, ನಮ್ಮ ಸ್ನೇಹಿತರು ಯಾರು? ನಾವು ಸಚಿನ್ ತೆಂಡೂಲ್ಕರ್ ನನ್ನ ಸ್ನೇಹಿತ ಅಂದರೆ, ಓ ಇವರು ಕ್ರಿಕೆಟ್ನಲ್ಲಿ ಆಸಕ್ತಿ ಇದೆ, ನಾವು ಹೇಳ್ತೇವೆ. ನಾವು ಜೇಸುದಾಸ್ ನಮ್ಮ ಒಂದು ಸ್ನೇಹಿತರು ಅಂದರೆ, ಓ ಇವರು ಸಂಗೀತಗಾರರು ಅಂತ ನೆನಪಾಗುತ್ತೆ ನಮಗೆ. ಹಾಗೆಯೇ ನಾವು ಯಾರೋ ಒಬ್ಬ ರಾಜಕಾರಣಿ, ಒಳ್ಳೆ ರಾಜಕಾರಣಿ ಹೆಸರು ಹೇಳ್ತೇವೆ, ಓ ಇವರು ರಾಜಕೀಯದಲ್ಲಿದ್ದಾರೆ. ಒಬ್ಬ ಸಂಗೀತಗಾರನ ಹೆಸರು ಹೇಳ್ತೇವೆ, ಒಬ್ಬ ಆಟಗಾರನ ಹೆಸರು ಹೇಳ್ತೇವೆ, ಇದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ಒಳ್ಳೆ ಸ್ನೇಹಿತರನ್ನ ಸಂಘ ಮಾಡಿಕೊಳ್ಳಿ ಅಂಥೇಳಿ ನಾನು ಈ ಭಾಳ ಪ್ರೀತಿಯಿಂದ ನಿಮ್ಮಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ತೆ.